ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶುಭಕೃತ ನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ ಫಲ ಕನ್ಯಾ ರಾಶಿಯವರ ವಿಷಯದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವರ ಒಂದು ಕನ್ಯಾ ರಾಶಿಯವರಲ್ಲಿ ಈ ವರ್ಷ ಪೂರ್ತಿ ಗುರು ಮತ್ತು ಶನಿ ಅಶುಭದಾಯಕರಾಗಿದ್ದಾರೆ. ಕೆಲವೊಮ್ಮೆ ಸ್ಥಿತ ಸ್ಥಾನಗಳಿಂದ ಕೆಲವೊಂದು ರೀತಿಯಲ್ಲಿ ಮಾರ್ಪಾಡುಗಳಾಗೋದ್ರಿಂದ ಶುಭ ಸ್ಥಾನದಲ್ಲೂ ಸಹ ಗೋಚರ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಈ ವರ್ಷದಲ್ಲಿ ಕಾಣಬಹುದಾಗಿದೆ. ಮತ್ತು ಇವರಲ್ಲಿ ಏನಂತಂದರೆ ಹಣಕಾಸಿನ ಅಡಚಣೆಗಳು ಹೆಚ್ಚಾಗುತ್ತೆ, ಆರ್ಥಿಕ ಹೊರೆಗಳು ನಿಮಗೆ ಇನ್ನಿಲ್ಲದಂತೆ ಬಾಧೆ ಕೊಡಬಹುದಾಗಿದೆ. ಆದಷ್ಟು ಲೇವಾದೇವಿ ಅಂತಹ ವಿಷಯಕ್ಕೆ ಕೈ ಹಾಕಬೇಡಿ. ಹಾಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನೇ ಈ ಸದೃಢಪಡಿಸ್ಕೊಂಡು ಮುಂದೆ ಹೋಗೋದು ಬಹಳ ಒಳ್ಳೆಯದು. ಆರ್ಥಿಕವಾದಂತಹ ನಷ್ಟಗಳಾಗಿರ್ಬೋದು ಅಥವಾ ಕೆಲವೊಂದು ನಿರ್ಣಯಗಳು ನಿರ್ಧಾರಗಳು ನಿಮ್ಮ ಒಂದು ಯಶಸ್ಸಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆ ಇರಬೇಕು. ಉತ್ತಮವಾದಂಥ ಹೂಡಿಕೆ, ಹಾಗೆ ನಿಮ್ಮ ಬುದ್ಧಿವಂತಿಕೆಗೆ ಸ್ವಲ್ಪ ತಾವು ಕೆಲಸ ಕೊಟ್ಟರೆ ಖಂಡಿತ ಶುಭದಾಯಕವಾಗಿರ್ತದೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಮತ್ತು ಈ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದು, ವಿಘ್ನಗಳು ನಡೆಯುವಂಥದ್ದು ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಿಂದ ಅಥವಾ ಕೆಲಸ ಕಾರ್ಯದಿಂದ, ಈ ಎರಡರಲ್ಲೂ ಸ್ವಲ್ಪ ನಿಮ್ಮ ಅಂದುಕೊಂಡಂಥ ವಿಚಾರದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆಯಾಗಿರುತ್ತೆ. ಹಾಗಾಗಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ತಾವು ಮುಂದೆ ಇಟ್ಕೊಂಡೋಗಿ ಖಂಡಿತ ಶುಭ ಫಲ ಸಿಕ್ಕೇ ಸಿಗುತ್ತೆ. ಹಾಗೆ ನೀವು ಅನಗತ್ಯವಾಗಿ ಅನಪೇಕ್ಷಿತವಾದಂತಹ ತಿರುಗಾಟಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಇದು ನಿಮಗೆ ಬಹಳಷ್ಟು ಒತ್ತಡ ತರಬೋದಾಗಿದೆ. ಒಂದು ಕೆಲಸಕ್ಕಾಗಿ ಸಾವಿರಾರು ರೀತಿಯಲ್ಲಿ ಓಡಾಟ ಮಾಡ್ಬೋದಾಗಿದೆ, ಅಥವಾ ಇವತ್ತಾಗ್ತಕ್ಕಂಥ ಕೆಲಸ ನಾಳೆ ನಾಡಿದ್ದನ್ನೋ ರೀತಿಯಲ್ಲಿ ಸಮಯ ಹಾಳು ಮಾಡ್ಬೋದು. ಈ ವ್ಯರ್ಥ ತಿರುಗಾಟದಿಂದ ಒಂದಷ್ಟು ಜಂಜಾಟಗಳು ಹೆಚ್ಚಾಗ್ತದೆ, ಪರಸ್ಥಳ ವಾಸ ಮಾಡ್ತಕ್ಕಂತಹ ಒಂದು ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಹಾಗೆ ವಿನಾಕಾರಣ ಬಂಧುಗಳಿಂದ ವೈರತ್ವ ಅನ್ನೋದು ಹೆಚ್ಚಾಗಿ ಕಾಣಬಹುದಾಗಿದೆ. ಅಂದರೆ ಇಲ್ಲಿ ನಿಮ್ಮ ಒಂದು ತಪ್ಪಿಲ್ಲದೆ ಇದ್ರೂ ಅಥವಾ ನಿಮ್ಮ ಒಂದು ವಿಷಯಗಳನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ವೈರತ್ವ ಸಾಧಿಸ್ತಕ್ಕಂಥ ಜನಗಳು ಭಾಳಷ್ಟು ಇರ್ತಾರೆ. ಕೆಲವೊಂದು ನಿಮಿತ್ತ ಮಾತ್ರ ತಾವು ಪರಸ್ಥಳ ವಾಸ ಮಾಡ್ಬೋದು, ಕೆಲವೊಂದು ಅನಪೇಕ್ಷಿತವಾಗಿ ಅಥವಾ ಇನ್ನೊಬ್ಬರ ಒಂದು ಕುಕೃತ್ಯದಿಂದ ಪರಸ್ಥಳವಾಸ ಅಥವಾ ಈ ಕೆಲಸದಿಂದ ಸ್ಥಳ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ಸಂದರ್ಭಗಳು ಬರ್ಬೋದಾಗಿದೆ. ಬಹಳಷ್ಟು ಅದರ ಬಗ್ಗೆ ಗಮನ ಇರಲಿ. ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಅಲ್ಪ ಮಟ್ಟದಾದಂತಹ ಪ್ರಗತಿಗಳನ್ನು ಕಾಣ್ಬೋದಾಗಿದೆ. ಈ ಕೆಲವೊಮ್ಮೆ ಗುರು ಮತ್ತು ಶನಿ ಶುಭ ಸ್ಥಾನದಲ್ಲಿ ಬಂದಾಗ ಅಥವಾ ಆ ಒಂದು ಕಾಲಮಾನದಲ್ಲಿ ವ್ಯವಹಾರಿಕವಾಗಿ ಬಹಳಷ್ಟು ಬಲಾಢ್ಯರಾಗ್ತೀರಾ. ವ್ಯಾಪಾರದಲ್ಲಿ ಕೆಲವೊಂದು ಅಭಿವೃದ್ಧಿಗಳು ಬರುತ್ತದೆ, ಹೊಸ ಯೋಜನೆ, ಹೊಸ ನಿರ್ಧಾರ, ಹೊಸ ವಿಚಾರಗಳು ನಿಮ್ಮ ಒಂದು ಆರ್ಥಿಕ ಜಂಜಾಟಗಳಿಗೆ ಸಮಸ್ಯೆಯಾಗಿ ಕಾಣಿಸುತ್ತೆ, ಸಮಸ್ಯೆಗೆ ಪರಿಹಾರ ರೂಪಕವಾಗಿ ಕಾಣಿಸುತ್ತೆ ಎಂಬುದಾಗಿ ನೋಡ್ಬೋದಾಗಿದೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಈ ವರ್ಷ ಪೂರ್ತಿ ಸುಧಾರಣೆಯ ಆರೋಗ್ಯ ಎಂಬುದಾಗಿದೆ. ಆ ಆರೋಗ್ಯದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಲ್ಲ. ಕೆಲವೊಂದು ನಿಮ್ಮ ವ್ಯವಸ್ಥೆ ಅಂದರೆ ನಿಮ್ಮ ಏನು ಪ್ರಾಮಾಣಿಕ ಪ್ರಯತ್ನದಿಂದ ಅಥವಾ ನಿಯಮಿತವಾದಂಥ ಶ್ರದ್ಧೆಯಿಂದ ಮಾಡುವಂತಹ ಕೆಲಸಗಳೇನಿದ್ದಾವೆ ಖಂಡಿತವಾಗಿ ಜಯ ತಂದುಕೊಡುತ್ತೆ. ಅಂದುಕೊಂಡ ವಿಷಯದಲ್ಲಿ ತಾವು ಗೆಲ್ಲಬಹುದಾದಂತಹ ಒಂದು ಸ್ಥಿತಿಗಳು ಕಾಣಬಹುದಾಗಿದೆ. ಸಹಾಯ ಸಹಕಾರದ ನಿರೀಕ್ಷೆಯಿಂದ ನಿಮ್ಮ ಒಂದು ಲೇವಾದೇವಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಕೆಲವೊಂದು ಸನ್ನಿವೇಶಗಳು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಹಿತಾಸಕ್ತಿಯನ್ನು ತೋರಿಸುವಂತಹ ಒಂದು ಸಾಧ್ಯತೆ ಕೂಡ ನಾವು ಕಾಣಬಹುದಾಗಿದೆ. ಕೃಷಿಕರಿಗೆ ಬಹಳಷ್ಟು ಈ ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿಯ ಒಂದು ಪರ್ವ ಅಂತ ಹೇಳ್ಬೋದು. ಒಳ್ಳೆಯ ರೀತಿಯಾದಂತಹ ಕೃಷಿ ಚಟುವಟಿಕೆಗಳು ಹಾಗೆ ಲಾಭದಾಯಕವಾದಂತಹ ವಿಷಯಗಳು ಸಹ ನಡೆಯುವಂಥ ಸಾಧ್ಯತೆ ಇದೆ. ಹಾಗೆ ಮತ್ತು ತಾವು ಕೃಷಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಪಶುಸಂಗೋಪನೆ ಅಥವಾ ಈ ಧಾನ್ಯಗಳಾಗಿರ್ಬೋದು, ಹೊಸತನದಿಂದ ಯಾವುದೋ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಅನುವು ಮಾಡಿದಂತಹ ಕಾಲ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಸೇವಕ ವರ್ಗದಿಂದ ಸಹಾಯ ನಿರೀಕ್ಷೆ ಮಾಡ್ಬೋದು. ನಿಮಗೆ ಸಂಕಷ್ಟಗಳಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗಿರ್ಬೋದು, ನಿಮ್ಮ ಸಹವರ್ತಿಗಳು ಅಥವಾ ನಿಮ್ಮ ಕೈಕೆಳಗಡೆ ಮಾಡ್ತಕ್ಕಂತಹ ಕೆಲಸ ಏನು ಜನ ಇದ್ದರೆ ಅವರಿಂದ ಸಕಾಲದಲ್ಲಿ ಸರಿ ಹೊಂದಿಸುವಂಥದ್ದು, ಹಾಗೆ ನಿಮ್ಮ ಕೆಲಸದ ಒಂದು ಕಷ್ಟಗಳನ್ನು ಕಡಿಮೆ ಮಾಡೋದು, ಅವರ ಒಂದು ಸಹಕಾರದಿಂದ ತಾವು ಮುಂದೆ ಬರ್ತೀರ ಎಂಬುದಾಗಿಯೂ ಸಹ ನೋಡ್ಬೋದಾಗಿದೆ. ಹಾಗೆ ಈ ಕೆಲವೊಂದು ಶುಭ ಕಾರ್ಯಗಳಿಗೆ ಮನಸ್ಸು ಕೊಟ್ಟರೆ ಖಂಡಿತವಾಗಿ ಆ ಕಾರ್ಯಗಳು ಮುನ್ನಡೆಗೆ ಪಡೆಯುತ್ತೆ ಮತ್ತು ಆ ಕಾರ್ಯಗಳು ನಡೆದೇ ನಡೆಯುತ್ತೆ ಎಂಬುದಾಗಿದೆ. ಸತ್ಕಾರ ಶಕ್ತಿ ಅಥವಾ ಈ ತೀರ್ಥಕ್ಷೇತ್ರಗಳ ಒಂದು ದರ್ಶನ ಆಗಿರ್ಬೋದು, ಹಾಗೆ ಈ ಕೆಲವೊಂದಷ್ಟು ದಾನ ಧರ್ಮದಂತಹ ಪುಣ್ಯಫಲಗಳಾಗಿರ್ಬೋದು, ತೀರ್ಥಯಾತ್ರೆಗಳಿಗೆ ಹೋಗ್ತಕ್ಕಂಥದ್ದು, ದೈವ ದೇಗುಲದಲ್ಲಿ ಹರಕೆಯನ್ನು ತೀರಿಸ್ತಕ್ಕಂತಹ ಕಾಲ, ಇವೆಲ್ಲವೂ ಸಹ ಕನ್ಯಾ ರಾಶಿಯವರಿಗೆ ಕೂಡಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಒಂದು ವಿಷಯವನ್ನು ಆದಷ್ಟು ಮನನ ಮಾಡಿಕೊಳ್ಳಿ. ಶ್ರದ್ಧೆಯಿಂದ ಫಲ ಎಂಬುದಾಗಿ ತಾವು ತಿಳ್ಕೊಳ್ಬೇಕಾಗಿದೆ ಕನ್ಯಾ ರಾಶಿಯವರಿಗೆ. ಒಟ್ಟಾರೆಯಾಗಿ ಶುಭ ಆಗಲಿ, ಭಗವಂತನ ಧ್ಯಾನ ಮಾಡಿ, ಎಲ್ಲವೂ ಶುಭ ಆಗ್ತದೆ. ನಮಸ್ಕಾರ.